ಮಹಾರಾಷ್ಟ್ರ ಭಾಗದಲ್ಲಿ ಮಳೆ ಮುಂದುವರೆದಿರುವಂತಹ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಪಾತ್ರದ ಜನರಿಗೂ ಕೂಡ ಸಹಜವಾಗಿ ಆತಂಕ ಎದುರಾಗಿದೆ. ಯಾಕಂದ್ರೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಕಾಡ್ತಾ ಇದೆ. ಅಧಿಕಾರಿಗಳ ಜೊತೆಗೆ ತುರ್ತು ಸಭೆಯನ್ನು ನಡೆಸಿದ್ದಾರೆ ಶಾಸಕ ಲಕ್ಷ್ಮಣ ಸವದಿ. ಸೊ ಆ ಭಾಗದಲ್ಲಿ ಸಹಜವಾಗಿಯೇ ಸಾಕಷ್ಟು ಆತಂಕವನ್ನ, ಸಾಕಷ್ಟು ಸವಾಲುಗಳನ್ನ ಜಿಲ್ಲಾಡಳಿತ ಎದುರಿಸ್ತಾ ಇದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ನದಿ ಪಾತ್ರದ ಜನರಲ್ಲಿ ಈ ಪ್ರವಾಹದ ಭೀತಿ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಅಧಿಕಾರಿಗಳ ಜೊತೆಗೆ ತುರ್ತು ಸಭೆಯನ್ನು ನಡೆಸಿದ್ದಾರೆ ಶಾಸಕ ಲಕ್ಷ್ಮಣ ಸವದಿ. ಆಲಮಟ್ಟಿ ಜಲಾಶಯದ ಹಿನ್ನೀರಿನಿಂದ ಜಲ ಕಂಟಕ ಎದುರಾಗ್ತಾ ಇದೆ. ಮಹಾರಾಷ್ಟ್ರದ ಮಳೆಯಿಂದ ಪ್ರವಾಹ ಎದುರಿಸೋಕೆ ಗ್ರಾಮಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸೋಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಅನ್ನು ಕೂಡ ಮಾಡಲಾಗಿದೆ. ಪ್ರವಾಹದ ನಿರ್ವಹಣೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ದಿನದಿಂದ ದಿನಕ್ಕೆ ಕೃಷ್ಣಾ ನದಿ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಅಧಿಕಾರಿಗಳಿಗೆ ಸವದಿ ಸೂಚನೆಯನ್ನು ನೀಡಿದ್ದಾರೆ. ಸೊ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹೀಗೆ ಒಂದು ವಾರ ಮಳೆ ಆಯಿತು ಅಂದರೆ ತೀರಾ ಕಷ್ಟ ಆಗುತ್ತೆ. ಒಳಹರಿವು ಹೊರಹರಿವು ಜಾಸ್ತಿ ಆಗೋದ್ರಿಂದ ಪ್ರವಾಹದ ಭೀತಿ ಎದುರಾಗುತ್ತೆ. ಅದರ ಜೊತೆಗೆ ಆ ಭಾಗದ ಗ್ರಾಮಸ್ಥರಿಗೆ ಈ ಭಾಗಗಳು ಜಲಾವೃತ ಆಗುತ್ತೆ ಅನ್ನುವಂಥ ಒಂದು ಆತಂಕ ಇದೆ. ಹಾಗಾಗಿ ಈ ಥರ ಸಮಸ್ಯೆಗಳು ಆಗಬಾರ್ದು ಅಂತ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ನೀಡಿದ್ದಾರೆ ಸವದಿ. ಈಗಾಗಲೇ ಮೀಟಿಂಗನ್ನು ಮಾಡಲಾಗಿದೆ, ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ. ಏನೇನು ಮಾಡಬೇಕು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಇಲ್ಲಿವರೆಗೂ ಏನೇನು ಕೈಗೊಂಡಿದ್ದೀರಾ, ಯಾವ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಾ, ಅಕಸ್ಮಾತ್ ನೀರು ಇನ್ನೂ ಜಾಸ್ತಿ ಆದರೆ ಯಾವೆಲ್ಲ ಭಾಗಗಳು ಜಲಾವೃತ ಆಗುವಂಥ ಸಾಧ್ಯತೆ ಇದೆ, ಅವರಿಗಾಗಿ ಏನು ವ್ಯವಸ್ಥೆ ಮಾಡಿದ್ದೀರಾ, ಎಷ್ಟು ಕಾಳಜಿ ಕೇಂದ್ರಗಳನ್ನು ತೆರೆದಿದ್ದೀರಾ, ಇಲ್ಲಿಂದ ಹೇಗೆ ಶಿಫ್ಟ್ ಮಾಡ್ತೀರಾ, ಇದೆಲ್ಲವನ್ನು ಕೂಡ ಕೇಳಬೇಕಾಗತ್ತೆ, ನೋಡ್ಕೊಳ್ಬೇಕಾಗತ್ತೆ. ಅದೇ ಕೆಲಸವನ್ನು ಶಾಸಕ ಲಕ್ಷ್ಮಣ ಸವದಿ ಇದೀಗ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆಗೆ ಒಂದು ಸಭೆಯನ್ನು ಮಾಡಿದ್ದಾರೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಅಕಸ್ಮಾತ್ ಮತ್ತಷ್ಟು ಮಳೆ ಹೆಚ್ಚಾಗಿ ಪ್ರವಾಹ ಸೃಷ್ಟಿ ಆಗಿಬಿಟ್ರೆ ಹೇಗೆ ನಾವು ಕ್ರಮಗಳನ್ನು ಕೈಗೊಳ್ಬೇಕು, ಅದಕ್ಕೆ ನಮ್ಮ ಸಿದ್ಧತೆಗಳು ಏನಿದೆ, ಜಿಲ್ಲಾಡಳಿತ ಏನೇನು ಸಿದ್ಧತೆ ಮಾಡಿಕೊಂಡಿದೆ ಅನ್ನೋದನ್ನು ಈ ಮೀಟಿಂಗ್ನಲ್ಲಿ ಚರ್ಚೆ ಮಾಡಲಾಗಿದೆ. ಜಿಂಜಿರುವಾಡಿಂದಲೂ ಪ್ರಾರಂಭ ಆಗುತ್ತೆ. ಜಿಂಜಿರುವಾಡು ಶಿರಕ್ಕಿ ಬರವಾಡ ಸೂರಿ ಈ ನಾಲ್ಕು ಕಡೆಗಳು ಆಲ್ಮಟ್ಟಿ ಹಿಮ್ಮೇಳ ಆಲ್ಮಟ್ಟಿ ನೀರಿನ ಹಿನ್ನೆಲೆ ಬಾಧಿತ ಆಗ್ತಕ್ಕಂಥ ನಂತರ ಜನವಾಡ ಮಹೇಶ್ವಾಡಗಿ ನಂದೇಶ್ವರ ಸಕ್ತಿ ಧನವಾಡ ಡಾಗ್ನೂರ್ ಅವರ್ಕೋಡ್ ಕಲ್ಯಾಣ ಬರೋದಾಳಿ ಧನೂರ್ ಇಂಗಳ ತೀರ್ಥ ಸಂಸಾಗರ್ ಕೋಟಪ್ಪ ಶಗುಣಿಸಿ ಮತ್ತು ಬಾಧಿತ ಪ್ರದೇಶಗಳಂತ ಹೇಳಿ ನಾವು ಗುರುತಿಸತಕ್ಕಂಥದ್ದು ಅಂದ್ರೆ ಸಿನಾಳು ಅಲ್ಲ ಇವು ಬಾಲ್ಯದ ಪ್ರದೇಶ ಮತ್ತು ಕರ್ಲೆಟ್ಟು